ಒಂದ್ ಕಡೆ ತಲೆ ಬಿಸಿ, ಮತ್ತೊಂದ್ ಕಡೆ ಆಪ್ತರ ಟೆನ್ಷನ್. ಸಿಎಂ ಗಾದಿಗೆ ಮುಂದಾದ ನಾಮುಂದು ತಾಮುಂದು ಅನ್ನುತ್ತಿರುವ ನಾಯಕರು ಇಂದ್ರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಅರ್ಜಿ ವಿಚಾರ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಮೂಡ ತಲೆ ಬಿಸಿ, ಮತ್ತೊಂದ್ ಕಡೆ ಆಪ್ತರ ಟೆನ್ಷನ್. ಸಿಎಂ ಕುರ್ಚಿಗಾಗಿ ನಾಮುಂದು ತಾಮುಂದು ಅನ್ನುತ್ತಿರುವ ಕೈ ನಾಯಕರು. ಇನ್ನು ಮುಖ್ಯಮಂತ್ರಿಗಳ ಸೋಮವಾರದ ಕಾರ್ಯಕ್ರಮಗಳು ಕೂಡ ರದ್ದಾಗಿದ್ದಾವೆ. ಸಿಎಂ ಅವರ ಎಲ್ಲ ಕಾರ್ಯಕ್ರಮ ಕಲಾಪಗಳನ್ನು ಕಾಯ್ದಿರಿಸಲಾಗಿದೆ. ಇನ್ನು ಹೈಕೋರ್ಟ್ ವಾದ ಪ್ರತಿವಾದಗಳನ್ನು ಆಲಿಸಲಿರುವ ಸಿಎಂ ಸಿದ್ದರಾಮಯ್ಯ. ಹೈಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆಯಾ ಸಿಎಂ ಕುರ್ಚಿ ಭವಿಷ್ಯ? ಒಂದ್ ಕಡೆ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಆ ಒಂದು ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಕೈಪಾಳ್ಯದಲ್ಲಿ ಏನು ಮುಖ್ಯಮಂತ್ರಿಗಾದಿಗಾಗಿ ನಾಮುಂದು ತಾಮುಂದು ಅಂತಕ್ಕಂಥ ಒಂದು ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಅಂತಕ್ಕಂಥದ್ದು ವಿಚಾರ. ಸೊ ಎಲ್ಲ ಟೆನ್ಷನ್ ನಡುವೆ ಇವತ್ತು ಸೋಮವಾರ ಸಿದ್ದರಾಮಯ್ಯನವರ ಒಂದು ಕಾರ್ಯಕ್ರಮಗಳನ್ನು ರದ್ದುಪಡಿಸಲಾಗಿದೆ, ಅಂದರೆ ಕಾಯ್ದಿರಿಸಲಾಗಿದೆ. ಇನ್ನು ಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆ ಸಿಎಂ ಕುರ್ಚಿ ಭವಿಷ್ಯ. ಯಾವ ರೀತಿ ತೀರ್ಪು ಬರುತ್ತೆ ಅಂತಕ್ಕಂಥದ್ದು, ಒಂದು ಕಡೆ ಮೂಡ ತಲೆ ಬಿಸಿ, ಮತ್ತೊಂದು ಕಡೆ ಆಪ್ತರ ಟೆನ್ಷನ್. ಸಿಎಂ ಕುರ್ಚಿಗೆ ನಾಮುಂದು ತಾಮುಂದು ಎನ್ನುತ್ತಿರುವ ಕೈ ನಾಯಕರು. ಇನ್ನು ಮುಖ್ಯಮಂತ್ರಿಗಳ ಸೋಮವಾರದ ಕಾರ್ಯಕ್ರಮಗಳು ರದ್ದಾಗಿದ್ದಾವೆ, ಕಾಯ್ದಿರಿಸಲಾಗಿದೆ. ಇನ್ನು ಸಿಎಂ ಕಾರ್ಯಕಲಾಪಗಳನ್ನು ಕಾಯ್ದಿರಿಸಲಾಗಿದೆ. ಇವತ್ತು ಕೋರ್ಟ್ನಲ್ಲಿ ಮಧ್ಯಾಹ್ನ 2:30 ಹೈಕೋರ್ಟ್ನಲ್ಲಿ ರಾಜ್ಯಪಾಲರು ಸಲ್ಲಿಸಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇನ್ನು ಮೂಡ ಪ್ರಕರಣದ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪರದ ವಕೀಲರು ಅಡ್ವೊಕೇಟ್ ಜನರಲ್ರವರು ತಮ್ಮ ವಾದವನ್ನು ಮಂಡನೆ ಮಾಡಲಿದ್ದಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಒಂದು ಅರ್ಜಿ ವಿಚಾರಣೆ ಚರ್ಚೆಗೆ ಈಗಾಗಲೇ 3 ಬಾರಿ ನಡೆದಿದೆ. ಇವತ್ತು ಕೂಡ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಇವತ್ತು ವಾದ ಮಂಡನೆ ಮಾಡಲಿದ್ದಾರೆ. ಇನ್ನು ಈ ಹಿಂದೆ ಅಭಿಷೇಕ್ ಮನು ಸಿಂಗಿ ಅವರು ಕೂಡ ರಾಜ್ಯಪಾಲರ ಈ ಒಂದು ಪ್ರಾಸಿಕ್ಯೂಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಪರವಾಗಿ ಹಿರಿಯ ವಕೀಲರಾದಂಥ ಅಭಿಷೇಕ್ ಮನು ಸಿಂಗ್ವಿ ಅವರು ಕೂಡ ವಾದ ಮಂಡಿಸಿದ್ದಾರೆ. ಇನ್ನೂ ಕೂಡ ಸೆಪ್ಟೆಂಬರ್ 12 ಸಿಎಂ ಪರವಾಗಿ ವಾದ ಮಂಡನೆಗೆ ಅಭಿಷೇಕ್ ಮನು ಸಿಂಗ್ವಿ ಅವರು ಅನುಮತಿಯನ್ನು ಕೇಳಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರ ಪರವಾಗಿ ಇನ್ನಷ್ಟು ವಾದ ಮಂಡನೆ ಮಾಡಲಿಕ್ಕೆ ಅಭಿಷೇಕ್ ಮನು ಸಿಂಗ್ವಿ ಅವರು ಒಂದು ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಇವತ್ತು ಮಧ್ಯಾಹ್ನ 2:30 ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಂಥ ಪ್ರಸನ್ನ ಕುಮಾರ್ ಅವರ ವಿಭಾಗೀಯ ಪೀಠ ಏನಿದೆ, ಏಕಸದಸ್ಯ ಪೀಠ ಏನಿದೆ, ಸೊ ಆ ಪೀಠದ ಮುಂದೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರದ ಅರ್ಜಿ ನಡೆಯಲಿದೆ. ಇನ್ನು ಇದೇ ವೇಳೆ ದೂರುದಾರರಾದ ಸ್ನೇಹಮಯ ಕೃಷ್ಣ ಅವರಿದ್ದಾರೆ, ಅವರ ಪರ ವಕೀಲರು ಕೂಡ ವಾದ ಮಂಡಿಸ್ತಕ್ಕಂಥದ್ದು ವಾದ ಮಂಡನೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ಮತ್ತು ಪ್ರತಿವಾದಗಳನ್ನು ಕೂಡ ಮಾಡಲಾಗಿದೆ. ಇವತ್ತು ಯಾವ ರೀತಿಯಾಗಿ ಒಂದು ದೂರುದಾರರ ಪರವಾಗಿ ವಾದವನ್ನು ಮಂಡನೆ ಮಾಡ್ತಾರೆ, ಮತ್ತೊಂದು ಸರ್ಕಾರದ ಪರವಾಗಿ. ಅಂದರೆ ಈ ಹಿಂದೆ ಏನು ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಒಂದು ಶೋಕಾಸ್ ನೋಟಿಸನ್ನು ಕೊಡ್ತಾರೆ, ಆ ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಸಚಿವ ಸಂಪುಟದ ನಿರ್ಣಯದ ಉತ್ತರವನ್ನು ರಾಜ್ಯಪಾಲರಿಗೆ ಕೊಟ್ಟಿರ್ತಾರೆ. ಸೊ ಈ ಒಂದು ಶೋಕಾಸ್ ನೋಟಿಸ್ಗೆ ಉತ್ತರ ರಾಜ್ಯಪಾಲರು ಕೊಟ್ಟಿದ್ದಾರೆ, ರಾಜ್ಯಪಾಲರಿಗೆ ವಾಪಸ್ ಏನು ಸರ್ಕಾರ ಕಳಿಸಿತ್ತು ಸಚಿವ ಸಂಪುಟದ ಬಳಿಕ, ಸೊ ಅದನ್ನು ರಾಜ್ಯ ಸರ್ಕಾರದ ಪರ ವಕೀಲರಾದಂಥ ಏಜ್ ಆಗಿರ್ತಕ್ಕಂಥ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ಉತ್ತರವನ್ನು ಕಳಿಸಿರ್ತಾರೆ. ಸುಮಾರು 49 ಪುಟಗಳ ವಿಸ್ತಾರವಾದಂಥ ಉತ್ತರವನ್ನು ರಾಜ್ಯಪಾಲರಿಗೆ ಕೊಟ್ಟಿರ್ತಾರೆ ಸಚಿವ ಸಂಪುಟದ ನಿರ್ಣಯಗಳ ಮೇಲೆ. ಸೊ ಆ ಶೋಕಾಸ್ ನೋಟಿಸನ್ನು ಎಜೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಕೊಡಲಾಗಿತ್ತು. ಸೊ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಂದು ವಾದವನ್ನು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಇವತ್ತು ಕೋರ್ಟ್ ಮುಂದೆ ಮಂಡನೆ ಮಾಡಲಿದ್ದಾರೆ. ಇನ್ನು ರಾಜ್ಯಪಾಲರಿಗೆ ಉತ್ತರ ಕೊಟ್ಟಂತಹ ಒಂದು ಶೋಕಾಸ್ ನೋಟಿಸ್ ಏನಿತ್ತು ಅದಕ್ಕೆ ವಿಚಾರ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಳಿಸಿದಂಥ ಶೋಕಾಸ್ ನೋಟಿಸು ಸಚಿವ ಸಂಪುಟ ಸಭೆಯ ಬಳಿಕ,
ಸೊ ಆ ಉತ್ತರ ರಾಜ್ಯಪಾಲರಿಗೆ ಕೊಟ್ಟಂಥ ಉತ್ತರ, ಶೋಕಾಸ್ ನೋಟಿಸ್ಗೆ ಏನಿದೆ ಆ ಉತ್ತರವನ್ನು ಯಾವುದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಇವತ್ತು ಮಂಡನೆ ಮಾಡಲಿದ್ದಾರೆ, ಪೀಠದ ಮುಂದೆ ತಮ್ಮ ವಾದವನ್ನು ಮಂಡಿಸಲಿದ್ದಾರೆ. ಯಾವಾಗ ಈ ಒಂದು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಟಿ ಜೆ ಅಬ್ರಹಾಂ ಆಗಿರ್ಬೋದು, ಮತ್ತು ಪ್ರದೀಪ್ ಇವ್ರ ಮೂವರು ರಾಜ್ಯಪಾಲರಿಗೆ ಏನೊಂದು ದೂರನ್ನು ಕೊಡ್ತಾರೆ, ಪ್ರಾಸಿಕ್ಯೂಷನ್ಗೆ ಸಿ ಎಂ ವಿರುದ್ಧ ಅನುಮತಿ ಕೊಡಬೇಕು, ಅಂದರೆ ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅಥವಾ ತನಿಖೆ ಮಾಡಲಿಕ್ಕೆ ಕಾನೂನು ಕ್ರಮ ಜರುಗಿಸಲಿಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆ ನಡೆಸಲಿಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಮೂರು ದೂರುಗಳನ್ನು ಸಲ್ಲಿಸಲಾಗಿತ್ತು. ಒಂದು ಸ್ನೇಹಮಯಿ ಕೃಷ್ಣ ಅವರು, ಇನ್ನೊಂದು ಟಿ ಜೆ ಅಬ್ರಹಾಂ, ಮತ್ತೊಂದು ಪ್ರದೀಪ್ ಅನ್ನೋರು. ಸೊ ಇವರು ಮೂರು ದೂರುಗಳನ್ನು ಸಲ್ಲಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಕೊಡ್ತಾರೆ. ಸೊ ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೋ ಆಗ ಸರ್ಕಾರ ಏನು ಇವರು ಸೂಕ್ತವಾದಂಥ ತನಿಖೆಗೆ ಸೂಕ್ತವಾದಂಥ ಒಂದು ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು, ಅದಕ್ಕೆ ಅನುಮತಿ ಕೋರಿ ಈಗ ಇವರು ಕೋರ್ಟ್ ಮೆಟ್ಲಿರ್ತಾರೆ. ಯಾರು ದೂರದಾರರು ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ತಾರೆ, ಸಿ ಎಂ ವಿರುದ್ಧ ತನಿಖೆಗೆ ಮಾಡಲು ಕೋರ್ಟ್ ಅನುಮತಿಯನ್ನು ಕೇಳ್ತಾರೆ. ಸೊ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಒಂದು ಅರ್ಜಿಯನ್ನು ಅಪೀಲನ್ನು ಮಾಡ್ಕೊಳ್ತಾರೆ, ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಳ್ತಾರೆ. ಈ ಒಂದು ಇದಕ್ಕೆ ಅವಕಾಶ ಕೊಡಬಾರ್ದು, ಇದನ್ನು ರದ್ದುಪಡಿಸಬೇಕು ಅಂತ ಒಂದು, ಮತ್ತೊಂದು ಸ್ಟೇ ಕೊಡಬೇಕು ಅಂತ. ಸೊ ಇದನ್ನು ಸ್ಕ್ವಾಶ್ ಮಾಡಬೇಕು, ಮತ್ತೊಂದು ಸ್ಟೇ ಕೊಡಬೇಕು ಅಂತ, ಈ ರೀತಿ ಎರಡು ರೀತಿಯ ಅರ್ಜಿಗಳನ್ನು ಕೂಡ ಸಿದ್ದರಾಮಯ್ಯನವರ ಪರವಾದಂಥ ವಕೀಲರು ಸಲ್ಲಿಸಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನಪ್ಪ ಅವರ ಪರವಾಗಿ ಹಿರಿಯ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಕೂಡ ಈಗಾಗಲೇ ಮಂಡಿಸಿದ್ದಾರೆ, ಇನ್ನೂ ಕೂಡ ಮಂಡಿಸಲಿಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ರಾಜ್ಯಪಾಲರ ಪರವಾಗೂ ಕೂಡ ತುಷಾರ್ ಮೆಹ್ತಾ ಅವರು ಒಂದು ವಕೀಲರಾಗಿ ಸರ್ಕಾರಕ್ಕೆ ಸರ್ಕಾರ ಏನು ಒಂದು ಅರ್ಜಿಯನ್ನು ಹಾಕ್ಕೊಂಡಿದೆ, ಸಿದ್ದರಾಮಯ್ಯನವರು ಏನು ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಇದನ್ನು ಸ್ಕ್ವಾಶ್ ಮಾಡಬೇಕು ಅಂತ ಅಥವಾ ರದ್ದುಗೊಳಿಸಬೇಕು ಅಂತ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸಲಾಗಿದೆ. ಇನ್ನು ಇವತ್ತು ಕೂಡ ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯಲಿದ್ದು, ಯಾವೆಲ್ಲ ರೀತಿಯಾಗಿ ಈ ಒಂದು ಅರ್ಜಿಯ ವಾದ ವಿವಾದಗಳು ಇವತ್ತು ವಾದ ಪ್ರತಿವಾದಗಳು ನಡೀತವೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದ್ದು, ಸೊ ಆ ನಿಟ್ಟಿನಲ್ಲಿ ಸಿ ಎಂ ಇವತ್ತು ತಮ್ಮ ಎಲ್ಲ ಕಾರ್ಯಕಲಾಪಗಳನ್ನು ಕಾಯ್ದಿರಿಸಿ ಒಂದಷ್ಟು ತಜ್ಞರ ಜೊತೆ ಅಡ್ವೊಕೇಟ್ಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾವ ರೀತಿ ಇವತ್ತು ಏನಾಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಜೊತೆಗೆ ನಾವು ಕೂಡ ಇದ್ದೀವಿ.